ಮಾಧ್ಯಮ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಬಹಳಷ್ಟು ಉತ್ತಮ ಒಂದು ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ನಿಜವಾಗ್ಲೂ ಈ ಒಂದು ಈ ಹೋಪ್ ಟ್ರಸ್ಟಿನ ಅಧ್ಯಕ್ಷರು ಆದಿಯಾಗಿ ಎಲ್ಲ ತಂಡದ ಸದಸ್ಯರು ಕೂಡ ಈ ಒಂದು ಯೋಚನೆ ಮಾಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿತಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದಾಗ ಅವರು ಕೂಡ ನಗರ ಪ್ರದೇಶದ ಖಾಸಗಿ ಶಾಲೆ ಮಕ್ಕಳಿಗಿಂತ ಯಾವುದು ಕಡಿಮೆ ಇಲ್ಲ, ಅವರು ಕೂಡ ಒಂದು ಹಂತಕ್ಕೆ ಬರಬೇಕು ಅಂತ ಬಹಳಷ್ಟು ಯೋಚನೆ ಮಾಡಿ ಒಳ್ಳೆ ಉತ್ತಮ ಒಂದು ಯೋಜನೆಗಳನ್ನು ಅವರು ಹಾಕ್ಕೊಂಡಿದ್ದಾರೆ. ಇಲ್ಲಿ ಈ ಒಂದು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಯಾವುದೇ ರೀತಿ ಹುಟ್ಟುತ್ತ ವಿದ್ಯೆಯಲ್ಲಿ ಯಾವುದಕ್ಕೆ ಕೊರತೆ ಇಲ್ಲ, ಅಂದರೆ ಅವರ ಕಲಿಕೆಯಲ್ಲಿ ಯಾವುದು ಕಡಿಮೆ ಇಲ್ಲ. ಆದರೆ ಆರ್ಥಿಕವಾಗಿ ಮಾತ್ರ ಈ ಹಳ್ಳಿಗಾಡು ಪ್ರದೇಶಗಳು ಅಥವಾ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಆರ್ಥಿಕವಾಗಿ ಬಡತನ ಇದೆ. ಅದನ್ನು ಅರಿತ ಒಂದು ಹೋಪ್ ಸಂಸ್ಥೆ ಎಲ್ಲ ತಂಡದವರು ಕೂಡ ಈ ಒಂದು ಅವರಿಗೆ ಆರ್ಥಿಕವಾಗಿ ಈ ಸಹಾಯ ಮಾಡಿದಾಗ, ಅಂದರೆ ಆರ್ಥಿಕವಾಗಿ ಅಂದರೆ ಪುಸ್ತಕ, ಪೆನ್ನು, ಲೇಖನ ಸಾಮಗ್ರಿಗಳು ಇವೆಲ್ಲ ಕೂಡ ಅವರಿಗೆ ಸಹಾಯ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ನಮ್ಮ ಇಲಾಖೆ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಗ್ರಾಮಸ್ಥರು ಕೂಡ ತಮ್ಮ ಮಕ್ಕಳನ್ನ, ನಾವಂತೂ ಈ ರೀತಿ ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳಾದ್ರೂ ಚೆನ್ನಾಗಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋ ಒಂದು ಆಸೆ ಎಲ್ಲರಲ್ಲೂ ಇದೆ. ಅದರ ಜೊತೆಗೆ ನಿಮ್ಮ ಮಕ್ಕಳು ಯಾವ ರೀತಿ ಬೆಳೆಯಬೇಕು ಅಂತಂದರೆ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಅಂತ ಆಸೆ ಪಡಬೇಕು. ನಾವು ಹಳ್ಳಿಗಾಡಲ್ಲಿ ಅಥವಾ ಅವಿದ್ಯಾವಂತ ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಚಿಕ್ಕ ಮಕ್ಕಳಿದ್ದಾಗೆ ಬೇರೆಯವ್ರನ್ನೇನಾದರೂ ಕೆಟ್ಟ ಮಾತಲ್ಲಿ ಬೈತಾ ಇದ್ದರೆ ನಗ್ತಾ ಇರ್ತಾರೆ, ಖುಷಿ ಪಡ್ತಾರೆ. ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಅದು ಮುಂದೊಂದು ದಿನ ದೇಶಕ್ಕೆ ಭಾರವಾಗುವಂಥ ಪ್ರಜೆಯಾಗಿ ಬೆಳೀತಾನೆ. ಅದನ್ನು ತಾವು ಈಗಲಿಂದನೇ ಚಿಕ್ಕ ಮಕ್ಕಳಿಂದನೇ ಅವರು ಒಳ್ಳೆ ದಾರಿಯಲ್ಲಿ ನಡೆಯೋ ರೀತಿ, ಒಳ್ಳೆ ಹಿತವಚನೆಗಳೋದು, ಒಳ್ಳೆ ಉತ್ತಮ ನಾಯಕರ ಒಂದು ಪರಿಚಯ ಮಾಡಿಕೊಡೋದು, ಅವರ ಕಥೆ ಕವನಗಳನ್ನು ಹೇಳೋದು, ಈ ಮುಖಾಂತರ ತಾವು ಕೂಡ ಪೋಷಕರು ಕೂಡ ಮಕ್ಕಳಲ್ಲಿ ಒಳ್ಳೆ ವಿದ್ಯಾವಂತರಾಗುವಂಥ ಒಳ್ಳೆ ಪ್ರಜೆಗಳಾಗುವಂತೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಬೆಳೀಬೇಕು. ಅದರ ಜೊತೆಗೆ ಈ ಹೋಪ್ ಸಂಸ್ಥೆಯ ತಂಡದ ಎಲ್ಲ ಸದಸ್ಯರು ಕೂಡ ಈ ಊರಿಗೆ ಯಾಕೆ ಬಂದು ಅವ್ರಿಗೇನು ದುಡ್ಡು ಜಾಸ್ತಿಯಾಗಿ ಬಂದ್ರ, ಅವ್ರು ಬೇರೆ ಥರ ಖರ್ಚು ಮಾಡೋಕೆ ಆಗ್ತಾ ಇರಲಿಲ್ವಾ, ಆಗ್ತಾ ಇತ್ತು, ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಎಷ್ಟೋ ಒಂದಷ್ಟು ಸಹಾಯ ಮಾಡಬೇಕು ಅನ್ನೋದು ಮನಸ್ಸಿಟ್ಟು ಬಂದಿದ್ದಾರೆ ಅಂತಂದರೆ, ನಾವು ಕೂಡ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಆ ಒಂದು ಒಳ್ಳೆ ಶಾಲೆಯನ್ನ ಬೆಳೆಸಬೇಕು, ಒಳ್ಳೆ ಪ್ರಜೆಗಳಾಗಿ ಮಾಡಬೇಕು ಅನ್ನೋದು ಮನಸ್ಸು ನಿಮ್ಮ ಪೋಷಕರಲ್ಲೂ ಬರಬೇಕು. ಏನೇನಕ್ಕೂ ಖರ್ಚು ಮಾಡ್ತೀರಾ, ಆ ವೇಸ್ಟ್ ಖರ್ಚು ಮಾಡೋದನ್ನು ಈ ಶಾಲೆ ಮಕ್ಕಳಿಗಾಗಿ ಖರ್ಚು ಮಾಡಿರಿ, ಅದು ದೇವರು ನಿಮ್ಗೆ ಒಳ್ಳೆ ಒಂದು ಇದು ಕೊಡ್ತಾನೆ, ಏನು ಒಳ್ಳೆ ಒಂದು ಶ್ರೇಯಸ್ಸು ಅಭಿವೃದ್ಧಿ ಕೊಡ್ತಾನೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತಿಂದನೇ ಪಣ ತೊಟ್ಟು ಬೇರೆ ಏನಕ್ಕೂ ವೇಸ್ಟ್ ಮಾಡೋ ಬದಲು ಮಕ್ಕಳಿಗಾಗಿ ಶಾಲೆಗಾಗಿ ಒಂದಷ್ಟು ಖರ್ಚು ಮಾಡೋದನ್ನು ನೀವು ಕೂಡ ಪೋಷಕರಾಗಿ ನೀವು ಕೂಡ ಅಳವಡಿಸ್ಕೊಳ್ರಿ. ಏನೋ ಒಂದು ಅಭ್ಯಾಸ ಇರ್ತದೆ. ಈಗ ನೋಡಿ, ಈ ಒಂದು ರಜಾ ಅವಧಿಯಲ್ಲಿ ನಮ್ಮ ಹೋಪ್ ತಂಡದ ಎಲ್ಲ ಸದಸ್ಯರು ಕೂಡ ರಜಾ ಅವಧಿಯಿಂದ ವೀಕೆಂಡಲ್ಲಿ ಬೇರೆ ಏನೋ ಒಂದು ಕಾರ್ಯಕ್ರಮ ಅಂದ್ಕೊಂಡು ಅಥವಾ ಟ್ರಿಪ್ ಹೋಗಿ ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಈ ಒಂದು ಹೋಪ್ ಸಂಸ್ಥೆಯವರು ಏನು ಮಾಡಿದ್ದಾರೆ, ಇಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಜೀವನವನ್ನು ಉತ್ತಮವಾಗಿ ಬೆಳೆಸ್ಕೋಬೇಕು ಅಂತ ಅವರು ಕೂಡ ಪಣ ತೊಟ್ಟಿರುವಾಗ ನಾವು ಕೂಡ ಅವರಿಗೆ ಸಹಕಾರ ಕೊಡ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಒಳ್ಳೆಯ ಪ್ರಜೆಗಳಾಗೋದಕ್ಕೆ ಪೋಷಕರು ಕೂಡ ಮನಸ್ಸು ಮಾಡಿ ಉತ್ತಮ ಪ್ರಜೆಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಕರುವು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅಂತ ನಾಲ್ಕು ಮಾತುಗಳು ನಮಗೆ ಸೇರಿ ಜಯ ಜಯ ಕನ್ನಡ.